ಎಲ್ಲರಿಗೂ ನಮಸ್ಕಾರ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಬರ್ತಕ್ಕಂತ ದೈಲಿಯ ಸುಲ್ತಾನರ ಬಗ್ಗೆ ಅದರಲ್ಲಿ ಗುಲಾಮಿ ಸಂತತಿಯ ಸ್ಥಾಪಕನಾಗಿರತಕ್ಕಂತ ಕುತುಬುದ್ದೀನ್ ಐಬಕ್ನ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ದೈಲಿಯ ಸುಲ್ತಾನರ ಬಗ್ಗೆ ಕೆಲವಷ್ಟು ಪ್ರಸ್ತಾವನೆಯನ್ನು ತಿಳಿದುಕೊಂಡು ನಂತರದಲ್ಲಿ ಕುತುಬುದ್ದೀನ್ ಐಬಕ್ಗೆ ಬರೋಣ ಇಲ್ಲಿ ದೈಲಿಯ ಸುಲ್ತಾನರು ಅಂತಕಂತದ್ದು मध्यकाल इतिहास बहुत प्रामुख्यत पड़क हूर आर हद्दूर इपत् आरोगे आल्विकेलिया सुलता नोड़ी दैलिया मन आल्विकव गुलाबी संतति खिलजी संतति तुगलक संतति सय्य संतति लोदी ईद संतति आल्विकेहली मोदल नाकु संतति तुर्क पंगड के संबंध लूदी पंगड अफगान अथवा पठान पंगड के सेरदे अंतवी गुलामी संततियो हनर आर हनर तुम्हारे आल्विक सुमार एपत्कु वर्ष आल्विक गुलामी संतति नेक्स्ट बरतदे खिलजी संतति इदु हनर हदमूर नूर इपत् वरेगे केवल मूवत्तु वर्ष आल्विक हीगे दैलिया अति कड़मे वर्ष आल्विक अथवा अत्यंत अल्पावधिगे आल्विक संतति खिलजी संतति अंत नोड्तीवि मुंदर नोड़ता तुगलक संतति अंतु हदमूर नूर इपत् हदनाकु नूर हदनाक वे सुमार तुम्बत्कु वर्ष आल्विकेतकू तुगलक संतति अंत नोड़ी दैलिया अति दीर्घवा आल्विक संतति तुगलक संतति अंत नोड़ी नेक्स्ट बरतकू सय्य संतति ಇದು 1414 ರಿಂದ 1551 ರವರೆಗೆ ಆಳ್ವಿಕೆ ಮಾಡಿರತಕ್ಕಂತದ್ದು ಸುಮಾರು 37 ವರ್ಷಗಳ ಕಾಲ ಆಳ್ವಿಕೆ ಮಾಡಿರತಕ್ಕಂತ ಸಂತತಿ ಸಯ್ಯ ಸಂತತಿ ನೆಕ್ಸ್ಟ್ ಬರತಕ್ಕಂತದ್ದು ಕೊನೆಯ ಸಂತತಿ ದೇಲಿಯನ್ನ ಆಳಿದ ಕೊನೆಯ ಸಂತತಿ ಅಂತ ಕರೆಸ್ಕೊತದೆ ಲೂದಿ ಸಂತತಿ ಇದು 1451 ರಿಂದ 1526 ರವರೆಗೆ ಪಾಣಿಪತ್ ಕದನದ ಮೂಲಕ ಈ ದೇಲಿಯ ಸುಲ್ತಾನರು ತಮ್ಮ ಆಳ್ವಿಕೆಯನ್ನು ಮುಗಿಸುತ್ತಾರೆ ಅಂತ ನೋಡ್ತೀವಿ 1526 ರವರೆಗೆ ಈ ದೇಲಿ ಸುಲ್ತಾನರು ಆಳ್ವಿಕೆ ಮಾಡಿದ್ರು ಕೊನೆಯ ಸಂತತಿ ಲೂದಿ ಅಂತ ನೋಡ್ತೀವಿ ಈಗ ದೇಲಿ ನಾಡಿದ ಮೊದಲ ಸಂತತಿ ಗುಲಾಮಿ ಸಂತತಿ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಅದರಲ್ಲಿ ಕುತುಬುದ್ದೀನ್ ಇದರ ಸ್ಥಾಪಕನಾಗಿರತಕ್ಕಂತ ಕುತುಬುದ್ದೀನ್ ಐಬಕ್ನ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಈ ಕುತುಬುದ್ದೀನ್ ಐಬಕ್ ಅಂತಕಂತವನು ದೇಲಿಯ ಸುಲ್ತಾನರ ಸ್ಥಾಪಕ ಮತ್ತು ಈ ಗುಲಾಮಿ ಸಂತತಿಯ ಸ್ಥಾಪಕ ಅಂತ ಹೇಳಿ ಕರೆಸ್ಕೊತಾನೆ ಇತನು 1206 ರಿಂದ 19 ವರೆಗೆ ಆಳ್ವಿಕೆ ಮಾಡಿರತಕ್ಕಂತವನು ಇತನ ಮೂಲ ಪ್ರದೇಶ ತುರ್ಕಿಸ್ತಾನ ಅಂತ ನೋಡ್ತೀವಿ ಇತನು ಇಲ್ಬರಿ ಪಂಗಡಕ್ಕೆ ಸೇರಿದವನಾಗಿದ್ದಾನೆ ಈ ಗುಲಾಮಿ ಸಂತತಿಯನ್ನ ಸ್ಥಾಪನೆ ಮಾಡಿದಕ್ಕಾಗಿ ಇತನ ಈ ಸಂತತಿಯನ್ನ ಮಮ್ಲಿಕ್ ಅಂತ ಹೇಳಿ ಕರೆಯಲಾಗುತ್ತದೆ ಮಮ್ಲಿಕ್ ಅಂತಂದ್ರೆ ಏನು ಅಂತಕಂತದ್ದು ಮಮ್ಲಿಕ್ ಅಂತಂದ್ರೆ ತಂದೆ ತಾಯಿಗಳಿಲ್ಲದೆ ಸ್ವತಂತ್ರವಾಗಿ ಕಟ್ಟಿದ ಸಾಮ್ರಾಜ್ಯವನ್ನ ಮಮ್ಲಿಕ್ ಅಂತ ಹೇಳಿ ಕರೆಯಲಾಗುತ್ತದೆ ಹಾಗೇನೇ ಈ ಬಗ್ಗೆ ನೋಡ್ತಾ ಹೋದ್ರೆ ಇದನ್ನು ಮಧ್ಯ ಏಷ್ಯಾದ ರಾಜಕೀಯದ ಕಡೆಗೆ ಗಮನವನ್ನ ಹರಿಸದೆ ಭಾರತದಲ್ಲಿ ರಜಪೂತರೊಂದಿಗೆ ಉತ್ತಮ ಸಂಬಂಧವನ್ನ ಬೆಳೆಸಿ ಆಡಳಿತವನ್ನ ನಡೆಸುತ್ತಾ ಇದ್ದನು ಅಂತಕಂತದ್ದು ನೋಡ್ತೀವಿ ಹಾಗೇನೇ ದೇಲಿಯಲ್ಲಿ ಭಾರತದ ಮೊಟ್ಟಮೊದಲ ಮಸೀದಿಯಾಗಿರತಕ್ಕಂತ ಕುವೈತ್ ಇಲ್ ಇಸ್ಲಾಂ ಅಂತಕಂತದನ್ನ ಕಟ್ಟಿಸ್ತಾನೆ ಈ ಕುತುಬುದ್ದೀನ್ ಐಬಕ್ ಅಂತ ನೋಡ್ತೀವಿ ಬಾಯ್ಬೋಂಡ್ ಆಗಿರತಕ್ಕಂತದ್ದು ಭಾರತದಲ್ಲಿ ಇರತಕ್ಕಂತ ಮೊಟ್ಟಮೊದಲ ಮಸೀದಿ ಯಾವುದು ಅಂದ್ರೆ ಕುವೈತ್ ಇಲ್ ಇಸ್ಲಾಂ ಅಂತಕಂತದ್ದು ಇದನ್ನ ಸ್ಥಾಪನೆ ಮಾಡಿದವರು ಅಥವಾ ಕಟ್ಟಿದವರು ಯಾರಪ್ಪ ಅಂದ್ರೆ ಈ ಕುತುಬುದ್ದೀನ್ ಐಬಕ್ ಅಂತ ನೋಡ್ತೀವಿ ಹಾಗೇನೇ ಅಜ್ಮೀರ್ದಲ್ಲಿ
ದೈದಿನ್ಕಾ ಜುನಾಪುರ್ ಅಂತಕ್ಕಂಥದ್ದನ್ನ ಅಂತ ಮಸೀದಿಯನ್ನ ಅಜ್ಮೀರದಲ್ಲಿ ಕಟ್ತಾನೆ ಅಂತಕ್ಕಂಥ ನೋಡ್ತೀವಿ. ಹಾಗೆಯೇ ಈತನು ಅನೇಕ ವಿದ್ವಾಂಸರಿಗೆ ಆಶ್ರಯವನ್ನು ನೀಡಿ ಲಕ್ಷಗಟ್ಟಲೆ ಹಣವನ್ನು ದಾನ ಮಾಡಿದ್ದಕ್ಕಾಗಿ ಈತನಿಗೆ ಲಾಕ್ ಬುಕ್ಸ್ ಅಂತಕ್ಕಂಥ ಬಿರುದು ಕೂಡ ಇದೆ ಅಂತಕ್ಕಂಥ ನೋಡ್ತೀವಿ. ಹಾಗೆಯೇ ಖ್ವಾಜಾ ಕುತುಬುದ್ದೀನ್ ಭಕ್ತಿಯಾರ್ ಖಾಕಿ ಅಂತಕ್ಕಂಥ ಸೂಫಿ ಸಂತನ ಸ್ಮರಣಾರ್ಥವಾಗಿ ಕುತುಬ್ ಮಿನಾರ್ಗೆ ಅಡಿಪಾಯವನ್ನು ಹಾಕಿದವನೇ ಈ ಕುತುಬುದ್ದೀನ್ ಐಬಕ್ ಅಂತಕ್ಕಂಥ ನೋಡ್ತೀವಿ. ಕುತುಬ್ ಮಿನಾರ್ಗೆ ಅಡಿಪಾಯವನ್ನು ಹಾಕಿದವನು ಯಾರು ಅಂತಂದ್ರೆ ಈ ಕುತುಬುದ್ದೀನ್ ಐಬಕ್ ಅಂತಕ್ಕಂಥವ್ನು ಯಾರ ನೆನಪಿಗಾಗಿ ಅಂತ ಕೂಡ ಪ್ರಶ್ನೆ ಬರ್ಬೋದು. ಖ್ವಾಜಾ ಕುತುಬುದ್ದೀನ್ ಭಕ್ತಿಯಾರ್ ಖಾಕಿಯ ಸೂಫಿ ಸಂತನ ನೆನಪಿಗಾಗಿ ಇದನ್ನ ಕಟ್ಟಲು ಆರಂಭಿಸ್ತಾನೆ ಅಂತಕ್ಕಂಥ ನೋಡ್ತೀವಿ. ಇದನ್ನು ಇದು 1230 ಇದನ್ನ ಇಲ್ತಮಾಷ್ ಪೂರ್ಣಗೊಳಿಸ್ತಾನೆ ಅಂತಕ್ಕಂಥ ನೋಡ್ತೀವಿ ಮುಂದೆ. ಹಾಗೆಯೇ ಈತನ ಅಸ್ತಲಿರ್ತಕ್ಕಂಥ ವಿದ್ವಾಂಸರಂದ್ರೆ ನಿಜಾಮಿ ಪಕ್ ಈ ಬುದ್ಬೀರ್ ಅಂತಕ್ಕಂಥವನು ಈತನ ಅಸ್ತಲಿರ್ತಾರೆ ಅಂತಕ್ಕಂಥ ನೋಡ್ತೀವಿ. ಹಾಗೆಯೇ ಈತನ ಬಗ್ಗೆ ತಿಳಿಸುವ ಕೃತಿ ಅಂತಂದ್ರೆ ತಾಜುಲ್ ಮಾಸಿರ್ ಅಂತಕ್ಕಂಥದ್ದು ಈ ಕುತುಬುದ್ದೀನ್ ಬಗ್ಗೆ ಕುತುಬುದ್ದೀನ್ ಐಬಕ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಇತನು 1210 ಪೋಲೋ ಅಥವಾ ಚೌಗಾನ್ ಆಟ ಆಡುವಾಗ ಕುದುರೆಯಿಂದ ಕಾಲು ಜಾರಿ ಬಿದ್ದು ಮರಣವನ್ನು ಹೊಂತಾನೆ ಅಂತಕ್ಕಂಥದ್ದು ನೋಡ್ತೀವಿ. ಸಾಕಷ್ಟು ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು ಯಾವ ದೆಹಲಿಯ ಸುಲ್ತಾನ ಪೋಲೋ ಆಟ ಆಡುವಾಗ ಮರಣವನ್ನು ಹೊಂದಿದ್ರು ಅಂತಕ್ಕಂಥದ್ದು ಸಾಕಷ್ಟು ಬಾರಿ ಕೇಳಿದ್ದಾರೆ ಕೂಡ. ಈ ಕುತುಬುದ್ದೀನ್ ಐಬಕ್ ಅಂತಕ್ಕಂಥ ನೋಡ್ತೀವಿ ಹೀಗೆ ಮರಣ ಹೊಂದಿರತಕ್ಕಂಥ ಈತನು ಈತನ ಸಮಾಧಿ ಎಲ್ಲಿದಪ್ಪ ಅಂತಂದ್ರೆ ಈತನ ರಾಜಧಾನಿ ಇರತಕ್ಕಂಥ ಲಾಹೋರ್ನಲ್ಲಿ ಈತನ ಸಮಾಧಿ ಇದೆ ಅಂತಕ್ಕಂಥ ನೋಡ್ತೀವಿ. ಇದಿಷ್ಟು ಈ ಕುತುಬುದ್ದೀನ್ ಐಬಕ್ನ ಬಗ್ಗೆ ಇರತಕ್ಕಂಥ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ. ಇದು ಎಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಂಡು ಹಾಗೆಯೇ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೆಳಗಿನ ಕೆಂಪು ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಅನೇಕ ತರಗತಿಗಳನ್ನು ಮುಂದೆ ಕೊಡಲಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.